ಇದೆಲ್ಲ ಯಾರ ಕೆಲಸ ಅಂತಾನೂ ಗೊತ್ತು, ಯಾಕೆ ಮಾಡ್ತಿದ್ದಾರೆ ಅಂತಾನೂ ಗೊತ್ತು. ನಿಮಗ್ ಗೊತ್ತಾ? ಯಾರು ಹೇಳಿ? ಇದನ್ನೆಲ್ಲ ಮಾಡೋದು ಕೆಲಸದವರು, ದಾಯಾದಿಗಳು, ನಮ್ಮಿಂದ ಅವಮಾನ ಮಾಡಿಸ್ಕೊಂಡವರು ಅಥವಾ ಲಾಭ ಪಡ್ಕೊಳಕ್ ನೋಡೋರು. ಅಂಥವರಲ್ಲೇ ಒಬ್ರು ಇಂಥ ಕೆಲಸ ಮಾಡಿರ್ತಾರೆ. ನೀವೇನು ಯೋಚನೆ ಮಾಡ್ತೀರಿ? ಅಂಥವ್ರ ಬಾಯಿಂದ ಸತ್ಯ ಹೇಗೆ ಹೊರಗೆ ತೆಗಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಯಾರು ಅಂತ ನಾನು ಪತ್ತೆ ಮಾಡ್ತೀನಿ. ಬುದ್ಧಿ ಇದೇನ್ರಿ ನಿಮಗೆ? ನಿಮ್ಮ ಮಗಳಿಗೆ ಹಾವು ಕಚ್ಚಿದ್ರೆ ಕಾಂತಿ ಏನ್ರಿ ಮಾಡೋಕ್ಕಾಗುತ್ತೆ? ಏನೋ ಅವಳೆ ಬುಟ್ಟಿಲಿ ಹಾವು ಹಿಡ್ಕೊಂಬಂದು ಬಿಟ್ಲು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ನೀವು. ಯಾಕೆ ಹಾಗಾಗಬಾರ್ದು? ಇವಳನ್ನ ನಂಬಕ್ಕಾಗಲ್ಲ. ಐಶ್ವರ್ಯ ಮದುವೆ ಆಗಿ ಈ ಮನೆಗೆ ಬರೋದಕ್ಕೆ ಮುಂಚೆನೇ ಇದ್ದವಳಂತೆ. ನೋಡೋದಕ್ಕೂ ಸಾಧಾರಣ ಇದ್ದಾಳೆ. ಮಂಜುನಾಥನ್ ಜೊತೆ ಏನ್ ಸಂಬಂಧ ಇತ್ತು ಯಾರಿಗೆ ಗೊತ್ತು? ಆ ಹೊಟ್ಟೆ ಅವರಿಗೆ. ಮುಚ್ಚಿ ಬಾಯಿ. ಎಷ್ಟ್ರಿ ಮಾತಾಡ್ತೀರಾ? ಅವಳು ಯಾರು ಗೊತ್ತೇನ್ರಿ ನಿಮ್ಗೆ? ನಿಮ್ ಮಗಳಾದ್ರು ನಿನ್ನೆ ಮೊನ್ನೆ ಬಂದಿರೋಳು, ಆದ್ರೆ ಅವಳು ನಿಮ್ ಮಗಳಿಗಿಂತ ಮುಂಚೆನೆ. ಒಳ್ಳೆ ಮಾತಲ್ಲಿ ನನ್ನ ಬಿಡ್ತೀವಿ. ನಿನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತು. ಸತ್ತಿನ ಕೊಲೆ ಮಾಡಿಸೋಟ ಅದಕ್ಕೆ ಸಾಕ್ಷಿ ನೋಡಲ್ಲ. ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ನನ್ನ ಲೈಫನ್ನೇ ಹಾಳು ಮಾಡ್ದವನೆ. ಮರ್ಯಾದೆಯಾಗಿ ನಿನ್ನ ತಪ್ಪನ್ನು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ನನ್ನ ಕೈಯಿಂದ ಕೊಲೆ ಆಗೋಗುತ್ತೆ. ಹುಷಾರ್ ಹೌದಾ? ನೀನು ನನ್ನನ್ನು ಕೂಡ ನೀನು ಬದುಕಿದ್ರೆ ತನ್ನ ಕೊಲೆ ಮಾಡ್ತೀನಿ. ನನ್ನನ್ನು ಕೊಲೆ ಮಾಡ್ತೀಯಾ? ನನ್ನನ್ನು ಸುಶೀಲ, ಹಾಗೆ ಒಂದ್ ಸ್ವಲ್ಪ ಜ್ಯೂಸ್ ಮಾಡ್ಕೊಡ್ತೀಯ ನಮ್ಮ ಐಶುಗೆ? ಅವಳು ಟೀ ಕಾಫಿ ಏನು ಕುಡಿಯಲ್ಲ. ನಮ್ಮ ಮನೇಲಿ ಯಾರು ಜ್ಯೂಸ್ ಕುಡಿಯೋದು ಇಲ್ಲ, ಮಾಡೋದು ಇಲ್ಲ. ಬೇಕಾದ್ರೆ ರಾಗಿ ಅಮ್ಲಿ ಇದೆ, ಅದನ್ನ ಕೊಡ್ತೀನಿ. ಏನೇ ನೀನು, ಅವಳೇನು ನಿಂತರ ಹಳ್ಳಿಲಿ ಬೆಳೆದೋಳ ರಾಗಿ ಅಮ್ಲಿ ಕುಡಿಯೋದಕ್ಕೆ? ಜ್ಯೂಸ್ ಮಾಡ್ಕೊಡು, ನಿಮ್ಮ ಅತ್ತೆ ಕೇಳಿದ್ರೆ ನಾನು ಹೇಳ್ತೀನಿ. ನನ್ಗೆ ಜ್ಯೂಸ್ ಮಾಡಕ್ ಬರಲ್ಲ, ನೀವ್ ಯಾರು ಹೇಳಿದ್ರು ಅಷ್ಟೇ. ಬೇಕಾದ್ರೆ ಐಶ್ವರ್ಯನ್ಗೆ ಹೇಳಿ, ಅವಳೇ ಮಾಡ್ಕೊಂಡು ಕುಡಿಲಿ. ಅವಳಿಗೂ ಮಾಡಕ್ ಬರಲ್ಲ, ಮಾಡ್ಕೊಟ್ರೆ ಕುಡಿತಾಳೆ ಅಷ್ಟೇ. ಒಂದ್ ಕೆಲಸ ಮಾಡು, ನಿಮ್ಮ ಮನೇಲಿ ಆರೆಂಜ್ ಇದ್ರೆ ತಗೊಂಬಾ, ಜ್ಯೂಸ್ ಮಾಡೋದು ಹೇಗಂತ ನಾನು ಹೇಳ್ಕೊಡ್ತೀನಿ. ನನ್ಗೆ ಹೇಳ್ಕೊಡೋ ಬದಲು ನಿಮ್ಮ ಮಗಳಿಗೆ ಹೇಳ್ಕೊಡ್ಬೋದಲ್ಲ, ಅವಳಿಗೆ ಕಲಿಸಿ ಮಾಡ್ಕೊಂಡು ಕುಡಿ. ಯಾರಪ್ಪ ನೀನು? ಏನಿದೆಲ್ಲ ಕಂಪ್ಲೀಟ್ ನನ್ ಪ್ರಾಣ ಹೋಗ್ತಾ ಇದೆ. ಏನಾಯ್ತು? ಯಾರು ಮಾಡಿರೋದು ಇದೆಲ್ಲ? ಪುಟ್ಟಣ್ಣ ಅವರು ಸರ್. ಪುಟ್ಟಣ್ಣ? ಪುಟ್ಟಣ್ಣ ತಂದೆ ಕಟ್ಟೆ ಪುಟ್ಟಣ್ಣನ? ಈ ಸರಿ ಅವನು ಸುಮ್ಮನೆ ಮಾಡಲ್ಲ ನಾನು. ಕಾನ್ಸ್ಟೇಬಲ್ ಜೀಪಲ್ಲಿ ಕೊಡ್ತಿ ಮೊದಲು ಇವ್ರನ್ನ. ಈಗ ಬಂದಿದ್ದಾಳಲ್ಲ ಭಿನ್ನಾಣ್ಗಿತ್ತಿ, ಅವ್ಳು ನನ್ನ ಕೈನ ಕೆಲಸ ಮಾಡಿಸ್ತಾಳ? ಅವರಮ್ಮ ಬಂದು ಐಶ್ವರ್ಯನ್ ಸುಸ್ತಾಗಿದೆ, ಜ್ಯೂಸ್ ಮಾಡ್ಕೊಡು ಅಂತ ಕೇಳಿದ್ಲು. ನಾನು ಆಗಲ್ಲ ಅಂದೆ. ಅದಕ್ಕೆ ಜಗ್ಳಕ್ಕೆ ಬಿದ್ಬಿಡೋದ? ನಾವು ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ನನಗೆ ಅನುಮಾನ ಆಗ್ತಿದೆ. ಅತ್ತೆ ಬೇರೆ ಅವ್ರ ತಾಳೆ ತಕ್ಷಣ ಕುಣಿತಾರೆ. ಮೊನ್ನೆ ಬೇರೆ ಅವಳ ಮನೆಗೆ ಹೋಗಿ ಕರೆದು ಬಂದ್ವಲ್ಲ, ಅದಕ್ಕೆ ಅವಳು ದುರಾಂಕಾರ ಜಾಸ್ತಿ ಆಗಿರೋದು. ಅವಳಿಗೆ ಅಷ್ಟೊಂದು ಕೊಬ್ಬ, ಮತ್ತೆ ಅವಳಿಗೆ ಯಾಕೆ ಜ್ಯೂಸ್ ಮಾಡ್ಕೊಡ್ತಿದ್ದೀರಾ? ತಗೊಳ್ಳಿ, ನಾವೇ ಕುಡಿಯೋಣ. ಹೋಗ್ಲಿ ಬಿಡು ಗಂಗಾ, ಇವತ್ತೊಂದು ದಿವಸ ತಗೊಂಡೋಗಿ ಕೊಡು. ಸುಮ್ಮನೆ ಯಾಕೆ ಜಗಳ ಅಂತ ಮಾಡ್ಕೊಟ್ಟಿದ್ದೀನಿ ಅಷ್ಟೇ. ಇನ್ಮೇಲೇನಾದ್ರೂ ನನಗೆ ಕೆಲಸ ಹೇಳಿ, ಆಗ ತೋರಿಸ್ತೀನಿ ನಾನು ಯಾರು ಅಂತ. ತಗೊಂಡೋಗಿ ಬಡಿ, ಕುಡಿದ್ರೆ ಕುಡಿಲಿ, ಇಲ್ಲ ಅಂದ್ರೆ ಬಿಡ್ಲಿ. ನಮ್ಗೇನು? ನಡೆಯೋ ಸ್ಟೇಷನ್ಗೆ ನಾನೇ ಸ್ಟೇಷನ್ಗೆ ಬರ್ಬೇಕು. ಏನ್ ತಪ್ಪು ಮಾಡಿದ್ದೀನಿ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನಡೆಯೋ ಸ್ಟೇಷನ್ಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲಿರಿ. ಹೌದಾ? ಮರ್ಯಾದೆ ಬೇಕಾ? ಬನ್ನಿ ಸರ್ ಸ್ಟೇಷನ್ಗೆ, ಮರ್ಯಾದೆ ಅಲ್ಲೇ ಕೊಡ್ತೀವಿ. ಬರಲ್ಲ ಅಂದ್ರೆ? ನೀವಾಗ ಬಂದ್ರೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂದ್ರೆ ಎಳ್ಕೊಂಡು ಹೋಗ್ತೀವಿ. ಯಾವ್ದು ಒಳ್ಳೇದು? ಮೋರೆ. ಯಾಕ್ರಮ್ಮಪ್ಪ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನಾನು ಪೇಟೆಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಪುಟಣ್ಣ ಸಿಕ್ಕಿದ್ರು. ಸಿಕ್ಕಿಡ್ತಾನೆ, ಅದಕ್ಕೇನೀಗ? ಅವರು ತೋಟಕ್ಕೆ ಹೊರಟಿದ್ರು ಅಂತ ಕಾಣಿಸುತ್ತೆ, ಅಷ್ಟೊತ್ತು ಪೊಲೀಸರು ಬಂದು ಕರ್ಕೊಂಡೋದ್ರು.